ಮುಂತಾದವರ ಬಗ್ಗೆ ಏನನ್ನು ಹೇಳುತ್ತೀಯ? ಅಲ್ಲ, ಈಶನ ಮರೆ ಹೋಗಲಿಂದು ಪರಮೇಶ್ವರನ ಮೊರೆ ಹೋಗ್ತರು, ಅವನನ್ನ ಬಿಡಲಿಕ್ಕಿಲ್ಲ. ಓಹೋ, ಅಲ್ಲಿಗೆ ತೆರಳುವ ನೀನು ಐದು ಗ್ರಾಮಗಳನ್ನ ಬಿಡ, ಮೂರನ್ನ ಕೇಳಿ ಬಿಡ, ಉಳಿದೆರಡು ಗ್ರಾಮಗಳಿಗ ಭೀಮ ಬರುತ್ತಾನೆ ಎನ್ನುವುದಾಗಿ ತಿಳಿಸು. ಓಹೋ, ಅವನ ಎರಡು ಪುರಗಳನ್ನು ರಾಮಾಪಾದಿಯಲ್ಲಿ ಪಡೆಯುತ್ತೇನೆ. ದುಶಾಸನನ ಕರಳನ್ನು ಬಗೆದು ದ್ರೌಪದಿಗೆ ಪುಷ್ಪೋಪಾದಿಯಲ್ಲಿ ಮುಡಿಸುತ್ತೇನೆ. ಆದ್ರಿಂದ ಸಂಧಾನ ಬಿಡು, ಸಂಗ್ರಾಮಕ್ಕೆ ಅನುಮತಿಯನ್ನ ಕೊಡು, ನಾನು ಸಂಗ್ರಾಮದ ಸಿದ್ಧತೆಯನ್ನು ಮಾಡುವ ಸಮರದ ಸಿದ್ಧತೆಯನ್ನ ನೀನು ಮಾಡುತ್ತೀಯ? ಉಗೀತು ಅಂತ ತಿಳಿ ಮಾಡಿಕೋ. ಹಾಗಾದ್ರೆ ಅಯ್ಯ ಧರ್ಮರಾಯ, ಇತ್ತ ಬಾರಯ್ಯ, ನೀನು ಇಲ್ಲಿಯವರೆಗೆ ಪಾಂಡವರು ಏಕಮತೀಯರೆಂಬ ಭಾವನೆ ಇತ್ತು, ಐದು ದೇಹ ಒಂದು ಮನಸ್ಸು ಎನ್ನುವ ಪ್ರತೀತಿ ಇತ್ತು. ಹೌದು, ಇದೇನನ್ನ ನಾನು ನೋಡ್ತಾ ಇದ್ದೇನೆ, ಶಿವ 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 ಶಿವ, ಇದು ನನ್ನ ಕಿವಿಯೋಳೆನ್ನುವ ಭಾವನೆ ನನಗೆ ಬರುತ್ತಾ ಇದೆ. ಸಂಧಿ ಬೇಕೆನ್ನುವ ನೀನು, ಸಮರ ಬೇಕೆನ್ನುವರು ಭೀಮಸೇನ ಹಾಗೂ ಪಾಂಚಾಲಿಯರು. ಅಯ್ಯ ಸಂಧಿಯೋ ಅಥವಾ ಸಮರವೋ ಯಾವುದಂದ್ರ ಒಂದು ತೀರ್ಮಾನವನ್ನ ಮಾಡಿ ಗಟ್ಟಿಯಾಗಿ ಹೇಳಯ್ಯ, ಏನ್ ಮಾಡ್ಬೇಕು ಅಂತ. ಮಾತುಗಳಿಗಾಗಿ ನಾನು ಏನು ಹೇಳಲಾರೆ. ಓಹೋ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನು? ಅಡವಿಯಲ್ಲಿ ಬೆಲೆಗಾಡಿದೆವು, ಅರಮನೆಯಲ್ಲಿ ಇರಬೇಕಾದವರು. ಏನು ಮಾಡುದು ಇಂದು ಜನ ಧನ ಬಲವಿಲ್ಲದ ಪರದೇಶಿಗಳು. ಓಹೋ, ಧರಣಿಯ ಭೋಗಕ್ಕಾಗಿ ಆ ಧರ್ಮರಾಜನು ತನ್ನ ಎಲ್ಲ ಸಹೋದರರನ್ನು ಕೊಂದು ಕಳೆದುಕೊಂಡ ಮಹಾಪಾಪಿ ಎಂಬ ಅಪವಾದ ಬೇರಯ್ಯ. ಓಹೋ, ದಾನವನ್ ದೊರೆತನ ದೊರೆತನ ಸೂಡಲಿನ್ನೋ ಬಡತನ ಏನಾಗತ್ತೂ, ದೊರೆತನ ಸೂಡಲಿನ್ನೋ ಬಡತನ ಏನಾಗತ್ತೂ, ಕುರುರಾಯ ಸುಗೀಯತೋ ಕೇಳ್ದರೆ ಸಾಕು, ಕುರುರಾಯ ಸುಗಿ ಎಂದೋ ಕೇಳ್ದರೆ ಸಾಕು, ವರ ಸಂದಿಲೇ ಸೋ ತೋರ್ಕೋದೋ ಎನ್ನ ಬನ್ನದೇ.
ವರ ಸಂಧಿಲೇಸು ತೋರ್ಬೋದು ಎನ್ನ ಮನದಿ ವಿರಜಿಸಲ ಅರ್ಜುನ ಭೀಮಾದಿಗಳ ದೊರೆತನ ಸುಡಲಿನ್ನು ಬಡತನ ಎನಗಕ್ಕೂ ಸ್ವಾಮಿ ಶ್ರೀಕೃಷ್ಣ ಧರ್ಮರಾಯ ಯುದ್ಧದಿಂದ ಪ್ರಾಪ್ತವಾಗುವ ದೊರೆತನ ನನಗೆ ಬೇಡ ಅಪವಾದವಿಲ್ಲದ ಬಡತನವೇ ನನಗೆ ಸಾಕು ಓಹೋ ಇನ್ನು ಅದಕ್ಕಾಗಿ ಸನ್ನಿವೇಶ ಎಂದು ನನ್ನ ಅಭಿಪ್ರಾಯ ಓಹೋ ಆ ಕುರುರಾಯನು ತನ್ನ ಬಂಧು ಬಾಂಧವರೊಂದಿಗೆ ಸುಖಿಯಾಗಿದ್ದಾನೆಂದು ಈ ಕಿವಿಗೆ ಕೇಳಿದರೆ ಅದೇ ಸಾಕಯ್ಯ ಆದ್ದರಿಂದ ಸಂಧಿಯೇ ಲೇಸು ಅದಕ್ಕಿನ್ನೇ ಪ್ರಯತ್ನ ಪಡಬೇಕು ಇನ್ನು ಅರ್ಜುನಾದಿಗಳು ಏನು ಹೇಳುವರು ಹಾಗೆ ಮಾಡು ಅರ್ಜುನ ನಿನ್ನ ತೀರ್ಮಾನ ಏನು ಈಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯ ಆ ಕೌರವನು ನಮ್ಮ ಬಂಧು ಬಾಂಧವರಲ್ಲಿ ದ್ವೇಷ ಬಿಡದೆ ಸಂಧಿಗೆ ಒಪ್ಪಿಕೊಳ್ಳುವಂತೆ ನೀನು ಪ್ರಯತ್ನಿಸಬೇಕು ಇಷ್ಟಾದರೂ ತನ್ನ ದುಷ್ಕರ್ಮಗಳನ್ನು ಬಿಡದೆ ಆತನು ಸಂಧಿಗೆ ಒಪ್ಪಿಕೊಳ್ಳಲಾರನಾದರೆ ನಾನೇನು ಮಾಡಲು ಸಾಧ್ಯ ಪಾರ್ಥವಾನ್ವಯರಾದ ನಾವು ಯುದ್ಧಕ್ಕೆ ಹಿಂದುಳಿಯಲಾದೀತೆ ಕಡೆಗೆ ಯುದ್ಧವನ್ನೇ ನಿರ್ಣಯಿಸಿ ಬಾರಯ್ಯ ಸಂಧಿಗೆ ಮೊದಲ ಪ್ರಾಶಸ್ತ್ಯ ಕೌರವ ಅರ್ಧ ರಾಜ್ಯವನ್ನ ಅಥವಾ 5 ಗ್ರಾಮವನ್ನ ಕೊಟ್ಟರೆ ಸಂಧಿಗೆ ಒಪ್ಪಿದರೆ ಸಂಧಿ 5 ಗ್ರಾಮವನ್ನ ಕೊಡದಿದ್ದರೆ ಸಮರವನ್ನು ಗಂಟಿಕ್ಕಿಕೊಂಡು ಬಾ ಅಂತ ಹೇಳುತ್ತಾ ಇದ್ದೀಯ ನನ್ನ ಪ್ರಯತ್ನವನ್ನ ನಾನು ಮಾಡುತ್ತೇನೆ ಹಾಗೆ ಆಗಲಿ